ನಿಮಗೆಲ್ಲ ಗೊತ್ತಿದೆ ನಾವು ಹಿಂದಿನೂ ಕೂಡ 2013 ರಿಂದ 18 ವರೆಗೆ ಅಧಿಕಾರದಲ್ಲಿ ಇದ್ದಾಗ ನುಡಿದಂತೆ ನಡೆದಿದ್ದೇವೆ ನಾವು ಕೊಟ್ಟಂತ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ 2013 ರಿಂದ 18 ವರೆಗೆ ಸುಮಾರು 165 ಭರವಸೆಗಳನ್ನು ಕೊಟ್ಟಿದ್ದೆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿ ಇವುಗಳ ಜೊತೆಗೆ 30 ಫ್ಲಾಗ್ಶಿಪ್ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೆ ಹಾಗಾಗಿ ಇಡೀ ರಾಜ್ಯದ ಜನರಿಗೆ ನಮ್ಮ ಮೇಲೆ ನಂಬಿಕೆ ಇತ್ತು ವಿಶ್ವಾಸ ಇತ್ತು ಹಾಗಾಗಿ ನಮಗೆ 135 ಪ್ಲಸ್ ಒಂದು ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರು ಕರ್ನಾಟಕದ ಜನರು ನಾನು ಈ ರಾಜ್ಯದ ಜನರಿಗೆ ವಿಶೇಷವಾಗಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಜನರಿಗೆ ನನ್ನ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಾವು 5 ಗ್ಯಾರಂಟಿಗಳನ್ನು ಕೊಡದರ ಜೊತೆಗೆ ನಮ್ಮ ಮ್ಯಾನಿಫೆಸ್ಟೋನು ಕೂಡ ಜನರ ಮುಂದೆ ಇಟ್ಟಿದ್ದೇವೆ ಬರಿ 5 ಗ್ಯಾರಂಟಿಗಳನ್ನು ಮಾತ್ರ ಬಜೆಟ್ ಮೂಲಕ ಜಾರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿಲ್ಲ ಅದರ ಜೊತೆಗೆ 76 ಭರವಸೆಗಳನ್ನು ಬಜೆಟ್ ನಲ್ಲಿ ಹೇಳತಕ್ಕಂತ 76 ಭರವಸೆಗಳನ್ನು ಜಾರಿಗೆ ಕೊಡತಕ್ಕಂತ ನಿರ್ಣಯವನ್ನು ಬಜೆಟ್ ಮೂಲಕ ಕೊಡತಕ್ಕಂತ ಕೆಲಸವನ್ನು ಮಾಡಿದ್ದೇವೆ ಮುಂದಿನ 5 ವರ್ಷಗಳಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿರತಕ್ಕಂತ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸುತ್ತೇವೆ ಅಂತಕಂತ ಮಾತನ್ನ ಇವತ್ತು ನಿಮಗೆ ಸ್ಪಷ್ಟವಾಗಿ ಭರವಸೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಬಗ್ಗೆ ಯಾರು ಕೂಡ ಸಂಶಯ ಇಟ್ಕೋಬೇಕಾದಂತ ಅಗತ್ಯ ಇಲ್ಲ ಯಾಕಂದ್ರೆ ವಿರೋಧ ಪಕ್ಷದವರು ಗುಲ್ಲೆಬ್ಬಿಸ್ತಾ ಇದ್ದಾರೆ ಈ 5 ಗ್ಯಾರಂಟಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬರೀ ಕರ್ನಾಟಕದ ವಿರೋಧ ಪಕ್ಷದವರು ಅಷ್ಟೇ ಹೇಳೋದಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಕಡೆ ರಾಜಸ್ಥಾನದಲ್ಲಿ ಹೇಳಿದ್ದಾರೆ ಈ 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನರೇಂದ್ರ ಮೋದಿ ಜಿ 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ ನಮ್ಮ ಈ ಬಜೆಟ್ ನಲ್ಲಿ 23 24 ಗೆ ಮನಸಿರತಕ್ಕಂತ ಬಜೆಟ್ ನಲ್ಲಿ ಅದಕ್ಕೆ ಹಣವನ್ನು ಒದಗಿಸಿದ್ದೇವೆ ಆದರೆ ಕರ್ನಾಟಕ ರಾಜ್ಯ ದಿವಾಳಿ ಆಗಲಿಲ್ಲ ಇವತ್ತೇನಾದರೂ ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡಿದ್ರೆ ಈ ದೇಶವನ್ನು ದಿವಾಳಿ ಮಾಡಿದ್ರೆ ಅದು ನರೇಂದ್ರ ಮೋದಿ ಅವರೇ ಹೊರತು ನಾವಲ್ಲ ಅಂತಕಂತದನ್ನ ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆರ್ಥಿಕವಾಗಿ ದಿವಾಳಿ ಮಾಡಿದವರು ಯಾರು ನರೇಂದ್ರ ಮೋದಿ ಜಿ ಕರ್ನಾಟಕ ಹಿಂದೆ ಎಲ್ಲ ಭರವಸೆಗಳನ್ನು ಈಡೇರಿಸಿದಾಗ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸುಭದ್ರವಾಗಿತ್ತು ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ದಾಗ ಈ ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದು ದುರಾಡಳಿತವನ್ನು ನಡೆಸಿ ಬೆಲೆ ಏರಿಕೆಯನ್ನು ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಹೆಚ್ಚು ಮಾಡಿ ಈ ರಾಜ್ಯದ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಅನ್ಯಾಯ ಮಾಡಿದದ್ದು ಬಿಜೆಪಿ ಸರ್ಕಾರ ಅಂತಕ್ಕಂಥದ್ದನ್ನು ಇವತ್ತು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ ನಾವು ಅಧಿಕಾರದಲ್ಲಿದ್ದಾಗ 5 ವರ್ಷಗಳಲ್ಲಿ 14,42,000 ಮನೆಗಳನ್ನು ಕಟ್ಟಿಸ್ತೋ ನೀವು ಕೇವಲ 3 ವರ್ಷ 10 ತಿಂಗಳಲ್ಲಿ ಕೇವಲ 5 ಲಕ್ಷ ಮನೆಗಳನ್ನು ಮಾತ್ರ ಕಟ್ಟಿಸಿದ್ರು
ಸಮಿಶ್ರ ಸರ್ಕಾರನೂ ಸೇರಿ ಐದು ವರ್ಷಗಳಲ್ಲಿ ಕಟ್ಟಿಸಿರ್ತಕ್ಕಂಥ ಮನೆಗಳು ಕೇವಲ 8 ಲಕ್ಷ ಮನೆಗಳು. ನಾವು ಕಟ್ಟಿಸಿದ್ದು 14,42,000 ಮನೆಗಳು.